ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಅಂದ್ರೆ ಏನು, ಪಿತೃಪಕ್ಷವನ್ನ ಯಾವಾಗ ಆಚರಣೆ ಮಾಡಬೇಕು, ಈ ಟೈಮ್ನಲ್ಲಿ ಒಳ್ಳೆ ಕೆಲಸಗಳನ್ನ ಕೂಡ ಮಾಡಬಹುದಾ, ಅದಕ್ಕೆ ಏನೆಲ್ಲ ಮಾಡಬೇಕು, ಈ ರೀತಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಆಗಮ ಪಂಡಿತರಾದಂತಹ ಡಾಕ್ಟರ್ ಮಂಜುನಾಥ್ ಭಟ್ ಅವರಿದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಾಗೆ ಮತ್ತೊಬ್ರು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ, ಸಂಸ್ಕೃತ ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ವಿದ್ವಾನ್ ಶ್ಯಾಮ್ ಪ್ರಕಾಶ್ ಶರ್ಮಾ ಅವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೊದಲನೇದಾಗಿ ಗುರುಜಿ, ಪಿತೃಪಕ್ಷ ಅಂದ್ರೆ ಏನು ಅಂತ? ಅಯೋಧ್ಯ ಮಥುರಾಮಾಯ ಕಾಶಿ ಕಾಂಚಿ ಅವಂತಿಕ ಪುರಿದ್ವಾರ ವಸಿಷ್ಠೇವೆ ಸಪ್ತೈತೆ ಮೋಕ್ಷದಾಯಕ. ಹೀಗೆ ಪಿತೃಗಳಿಗೆ ವಿಶೇಷವಾಗಿರತಕ್ಕಂಥ ಒಂದು ಚೈತನ್ಯ ಇದೆ ಅಂತ ಋಷಿಗಳು ಅಂದರೆ ಮಹರ್ಷಿಗಳು ಹಿಂದಿನ ಪ್ರಾಚೀನ ಕಾಲದಲ್ಲಿ ಅವರ ಅನುಷ್ಠಾನ ಶಕ್ತಿಯಿಂದ ದೇವದೃಷ್ಟಿಯಿಂದ ನೋಡಿದ್ದಾರೆ. ಹೀಗೆ ಪಿತೃಗಳು ಅಂತಂದರೆ ಈಗ ಇಹದಲ್ಲಿ ಹೇಗೆ ಮನುಷ್ಯನು ಜೀವಿತದ ಅವಧಿಯಲ್ಲಿ ಏನೆಲ್ಲ ಕರ್ಮಗಳನ್ನು ಅಂದರೆ ಪಾಪವನ್ನು ಪುಣ್ಯವನ್ನು ಧರ್ಮವನ್ನು ಕರ್ಮವನ್ನು ಏನೆಲ್ಲ ಮಾಡಿರ್ತಾರೆಲ್ಲೂ ಕೂಡ ಆತ್ಮ ಜೊತೆಗೆ ದೇಹವನ್ನು ಬಿಟ್ಟು ಹೋಗುವಾಗ ಅವರು ಪ್ರೇತತ್ವ ಬಂದು ಪಿತೃಗಳಾಗ್ತಾರೆ ಎನ್ನುವಂಥ ಶಾಸ್ತ್ರವನ್ನು ಪಿತೃಕಾಂಡದಲ್ಲಿ ಅಂದರೆ ಪಿತೃಮೇಘ ಯಾಗದಲ್ಲಿ ಹೇಳ್ತಾರೆ. ಹೀಗೆ ಪಿತೃಗಳು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಶಕ್ತಿಯನ್ನು ಹೊಂದಿದ್ದಾರೆ. ಅಂದರೆ ಆಶೀರ್ವಾದ ಮಾಡತಕ್ಕಂಥ ಶಕ್ತಿಯನ್ನು, ಶಾಪ ಕೊಡ್ತಕ್ಕಂಥ ಶಕ್ತಿಯನ್ನು, ದೇವತೆಗಳಿಗೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನು ಕೂಡ ಪಿತೃಗಳು ಹೊಂದಿದ್ದಾರೆ ಎನ್ನುವಂಥದ್ದು ಪೂರ್ವಜರು ನಮಗೆ ಹೇಳಿದ್ದಾರೆ. ಈ ಋಷಿಮುನಿಗಳು ಕೂಡ ಅದನ್ನು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಿರೋದ್ರಿಂದ ಪಿತೃಗಳು ಎನ್ನುವಂಥದ್ದು ಪುತ್ರರು ಅಂದರೆ ಮಕ್ಕಳು ಮಾಡತಕ್ಕಂಥ ಒಂದು ಕಾರ್ಯವಾಗಿರೋದು ಪುತ್ರಗಳಿಗೆ ಪುತ್ರರು ಮಾಡಬೇಕು. ಪುತ್ರ ಅಂದರೆ ಮಕ್ಕಳು ಮಾಡಬೇಕು. ತಂದೆ ತಾಯಿಯ ಕರ್ಮಗಳನ್ನು ಕಾರ್ಯಗಳನ್ನು ಅಂದರೆ ಅವರ ಮರಣಾನಂತರದ ಕ್ರಿಯೆಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ಏನು ಹೇಳ್ತಾರೆ, ಪಿತೃಗಳಿಗೆ ಪುತ್ರನು ಅವರಿಗೆ ಮಾಡಬೇಕಾಗಿದೆ ಪಿತೃಕಾರ್ಯ ಅಂತಂದರೆ. ಪಿತೃ ಅಂದರೆ ಪುತ್ರನಿಗೆ ಅವ್ರು ಪಿತೃರಾಗಬೇಕು. ಪಿತೃಗಳು ಅಂದರೆ ಪುತ್ರರಿಗೆ ಆಗ್ತಕ್ಕಂಥ ತಂದೆ ತಾಯಿಗಳಿಗೆ ಮಾತಾ ಪಿತೃಗಳು ಅಂತ ಹೇಳ್ತಾರೆ. ಹಾಗಾಗಿ ಪುತ್ರರೇ ಮಾಡಬೇಕಾದ್ರಿಂದ ಅದಕ್ಕೆ ಪಿತೃಗಳಿಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಈ ಪಿತೃಪಕ್ಷ ಅಂತ ಬರ್ತದೆ. ವರ್ಷದಲ್ಲಿ 15 ದಿನಗಳ ಪಿತೃಪಕ್ಷ ಬರುತ್ತೆ. ಆ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ಏನು ಪಿತೃಗಳಿಗೆ ಸಂಬಂಧಪಟ್ಟಂತೆ ತಿಥಿ ಕರ್ಮಗಳನ್ನು ಮತ್ತು ಪಿತೃಯಜ್ಞವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಶ್ರಾದ್ದಗಳು ಬಹಳಷ್ಟು ರೀತಿಯಲ್ಲಿದೆ. ಅಂದರೆ 7 ರೀತಿಯಲ್ಲಿದೆ. ಹೀಗೆ ವಿಷ್ಣು ಶ್ರಾದ್ದ, ಅಗ್ನೋಕರ್ಣ ಶ್ರಾದ್ದ, ತೀರ್ಥಪಿಂಡ ಶ್ರಾದ್ದ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪಿಂಡ ಪ್ರಧಾನವಾಗಿರ್ತಕ್ಕಂಥ ಶ್ರಾದ್ದ, ಹೀಗೆ ಸಂಕಲ್ಪ ಶ್ರಾದ್ದ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶ್ರಾದ್ದಗಳಲ್ಲಿ 7 ವಿಧವಾಗಿರ್ತಕ್ಕಂಥ ಶ್ರಾದ್ದಗಳಿದೆ. ಅದರಲ್ಲಿ ಯಾವುದು ಮಾಡಿದ್ರೂ ಕೂಡ ಪಿತೃಗಳಿಗೆ ತೃಪ್ತಿಯನ್ನು ಹೊಂತಾರೆ. ಮತ್ತು ಪುತ್ರರೇ ಮಾಡಬೇಕು ಪಿತೃ ಕರ್ಮಗಳನ್ನು, ಪುತ್ರರೇ ಮಾಡಬೇಕು. ಯಾಕೆ ಅಂದರೆ ಪುತ್ತನ್ ನರಕಕ್ಕೆ ಪುತ್ತ ಅಂತ ಹೇಳ್ತಾರೆ. ತ್ರಾಯತೇತಿ ಪುತ್ರ, ಪುತ್ತೆನಂತ ನರಕದಿಂದ ಯಾವನು ಕಾಪಾಡ್ತವನೋ ಅವನೇ ಪುತ್ರ. ಹಾಗೆ ಪುತ್ತೆ ನರಕಕ್ಕೆ ಪುತ್ರ ಅಂತ ಹೇಳ್ತಾರೆ. ಹಾಗೆ ಪಾರು ಮಾಡುವಂಥವನೇ ಪುತ್ರ, ತ್ರಾಯತೇತಿ ಪುತ್ರ, ತ್ರಾಯತ ಕಾಪಾಡುವಂಥವನು ಅಂತ ಹೇಳ್ತಾರೆ. ಹೀಗೆ ವಿಶೇಷವಾಗಿರ್ತಕ್ಕಂಥ ಈ ತಿಥಿಕರ್ಮಗಳನ್ನು ಅಂದರೆ ಈ ಪಿತೃಪಕ್ಷದಲ್ಲಿ ಮಾಡಿದಾಗ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಫಲ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತೇಳಿ. ಯಾಕೆ ಇವರಿಗೆ ದೇಹದ ಒಂದು ತ್ಯಜಿಸಿದ ನಂತರ ಆತ್ಮವು ಶರೀರ ತ್ಯಾಗವನ್ನು ಮಾಡಿ ಹೊರಗಡೆ ಹೋದ ನಂತರದಲ್ಲಿ ಆತ್ಮವು ಇರುತ್ತದೆ 10 ದಶರಾತ್ರಿಗಳ ಕಾಲ, 10 ದಿನಗಳ ಕಾಲ 10 ರಾತ್ರಿಗಳ ಕಾಲ ಅದಕ್ಕೆ ಪ್ರೇತತ್ವ ಬರ್ತದೆ. ಪ್ರೇತತ್ವ ಬಂದು 11 ದಿನಗಳ ದಿನಗಳ ಕಾಲ ಅದಕ್ಕೆ ಸಂಬಂಧಪಟ್ಟಂಥ ಮೋಕ್ಷ ನಾರಾಯಣ ಬಲಿ, ಪ್ರೇತನಾರಾಯಣ ಬಲಿ, ಏಕೋತ್ತಿಷ್ಟ, ಹೀಗೆ ಅದಕ್ಕೆ ಸಂಬಂಧಪಟ್ಟಂಥ ತಿಲುಹೋಮಗಳು, ಆಮೇಲೆ ದಶದಾನಗಳನ್ನೆಲ್ಲ, ಭೂದಾನ, ಶಯದಾನ, ಗೋದಾನ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ದಾನಗಳನ್ನು ಅಂದರೆ ದಶದಾನವನ್ನು ಹೇಳ್ತಾರೆ, ಷೋಡಶ ದಾನಗಳನ್ನು ಕೂಡ ಹೇಳ್ತಾರೆ. ಹೀಗೆ ದಾನಧರ್ಮಾದಿಗಳನ್ನು ಕೊಟ್ಟ ನಂತರದಲ್ಲಿ ಅವರಿಗೆ ಪ್ರೇತತ್ವ ನಿವಾರಣೆ ಹೋಗಿ ಪಿತೃಗಳಾಗ್ತಾರೆ ಅಂತ ಹೇಳ್ತೀವಿ. ಪಿತೃರಾಗಿ 13 ದಿನಗಳ ನಂತರ ನಮ್ಮಲ್ಲಿ ಸಾಮಾನ್ಯವಾಗಿ 14 ಅಥವಾ 16ನೇ ದಿನ ವೈಕುಂಠ ಸಮಾರಾಧನೆ ಅಂತ ಇಟ್ಕೊಳ್ತೀವಿ. ಅಂದರೆ ವೈಕುಂಠಕ್ಕೆ ಅವರನ್ನು ಕಳಿಸ್ಕೊಡ್ತಕ್ಕಂಥದ್ದು ಅಂತೇಳಿ. ಅಂದರೆ ಅವರು ಪಿತೃಗಳು ಪಿತೃಲೋಕದ ಕಡೆಗೆ ದಕ್ಷಿಣಾಭಿಮುಖವಾಗಿ ಅವರು ಪಿತೃಲೋಕದ ಕಡೆಗೆ ಅವರು ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಹೀಗೆ ನಮ್ಮ ದಿವಾಮಾನದಲ್ಲಿ ಹಗಲು ರಾತ್ರಿ 24 ಗಂಟೆ ಆದರೆ ಪಿತೃಮಾನದಲ್ಲಿ 1 ತಿಂಗಳು ಅಂತ ಹೇಳ್ತೀವಿ. ಹೀಗೆ 1 ತಿಂಗಳಲ್ಲಿ 15 ದಿವಸ ರಾತ್ರಿ, 15 ಇರುತ್ತೆ ಹಗಲು, ಹೀಗೆ 12 ದಿನಗಳ ಕಾಲ ಅಂತ ಹೇಳ್ತೀವಿ. 12 ಮಾಸಗಳು, 12 ತಿಂಗಳುಗಳ ಕಾಲ ಇದು. 12 ತಿಂಗಳಿಗೆ ಒಂದು ವರ್ಷಕ್ಕೆ 1 ಸಲ ಬರತಕ್ಕಂಥ ಪಿತೃ ಪಕ್ಷ ಅಂತ ಹೇಳ್ತೀವಿ. ಹೀಗೆ ನಾವು ಈ ಪಿತೃಪಕ್ಷವನ್ನು ಆಚರಣೆ ಮಾಡುವಾಗ ಪಿತೃಗಳಿಗೆ ಸಂಬಂಧಪಟ್ಟಂತೆ ಮಾಸಿಕ ಶ್ರಾದ್ದ ಅಂತ ಒಂದು ಬರ್ತದೆ. ಮಾಸಿಕ ಶ್ರಾದ್ದ ಅಂತಂದರೆ ತಿಂಗಳ ತಿಂಗಳ ಅವರಿಗೆ ನಾವು ಪಿಂಡ ಪ್ರದಾನವನ್ನು ಮಾಡಬೇಕು. ಅದು ತರ್ಪಣ ಇರೋದಿಲ್ಲ. ತರ್ಪಣ ವರ್ಷತಿಥಿ ಆದಮೇಲೆ ತರ್ಪಣಗಳಿರ್ತದೆ. ಈ ಬೌದಾನ ಸೂತ್ರದಲ್ಲಿ ಹಾಗೆ ಇರತಕ್ಕಂಥದ್ದು. ಹಾಗಾಗಿ ಪ್ರತಿ ತಿಂಗಳಲ್ಲೂ ಕೂಡ ಮಾಸಿಕ ಶ್ರಾದ್ದ, ಮಾಸಿಕ ಅಂದರೆ ತಿಂಗಳು, 11 ತಿಂಗಳ ಶ್ರಾದ್ದ ಆದ ನಂತರ 12ನೇ ತಿಂಗಳು ವರ್ಷಾಂತಕ ಶ್ರಾದ್ದ ಅಂತ ಮಾಡ್ತಾರೆ. ಮತ್ತು ಪತಂಗ ಶ್ರಾದ್ದ ಅಂತ ಮಾಡ್ತಾರೆ. ಅಂದರೆ ಸಂಯೋಜನೆ ಮಾಡ್ತಕ್ಕಂಥದ್ದು. ಈ ಪಿತೃಗಳು ಹೇಗೆ ಪ್ರೇತತ್ವ ನಿವಾರಣೆಯಾಗಿ ಪಿತೃಗಳಾಗಿ ಅವರು ದಕ್ಷಿಣಾಭಿಮುಖವಾಗಿ ಪಿತೃಲೋಕಕ್ಕೆ ಹೋಗ್ತಾ ಇರ್ತಾರೆ. 12 ದಿನಗಳ ಕಾಲ, 12 ತಿಂಗಳು ಅಂತ ಪಿತೃಮಾನದಲ್ಲಿ ಹೇಳ್ತೀವಿ. ಹಾಗೆ ಹೋಗಿ ವರ್ಷಾಂತಕ ಶ್ರಾದ್ದವನ್ನು ಮಾಡುವಾಗ
ಮಗನು ತಿಲೋದಕವನ್ನು ಪಿಂಡದ ಮೇಲೆ ಪ್ರದಾನವನ್ನು ಮಾಡಿದಾಗ ಅವರಿಗೆ ಸ್ವರ್ಗದಲ್ಲಿ ಬಾಗಿಲು ತೆಗೆಯುತ್ತೆ, ಪಿತೃಗಳವರನ್ನ ಸ್ವೀಕಾರ ಮಾಡ್ತಾರೆ, ಪಿತೃಲೋಕವನ್ನು ಸೇರ್ತಾರೆ ಅಂಥೇಳಿ ಸಂಯೋಜನೆ ಆಗ್ತಕ್ಕಂಥ ಪತಂಗ ಶ್ರಾದ್ದ ಅಂತ ಹೇಳ್ತಾರೆ. ಈ ಪತಂಗ ಶ್ರಾದ್ದವನ್ನು ನಾವು ಸಂಯೋಜನೆ ಮಾಡ್ತಕ್ಕಂಥದ್ದು. ಸಂಯೋಜನೆ ಅಂದರೆ ಏನು? ಪಿತೃಗಳ ಸಾಲಿನಲ್ಲಿ ಅವರು ಸೇರ್ತಕ್ಕಂಥದ್ದು. ಪಿತೃ ಪಿತಾಮ ಪ್ರಪಿತಾಮಹನ ಅಂದರೆ ತಂದೆ ತಾತ ಮುತ್ತಾತನ ಸಾಲಲ್ಲಿ ಇವರು ಮೂರು ತಲೆಮಾರಿನ ಒಂದು ಸಾಲಲ್ಲಿ ಇವರು ಸೇರ್ಕೊಳ್ತಕ್ಕಂಥದ್ದು. ಆವಾಗ ವಾರ್ಷಿಕ ಶ್ರಾದ್ದ ಅಂತ ವರ್ಷ ವರ್ಷ ತಿಥಿ ಮಾಡ್ತಾರೆ. ಆ ವರ್ಷ ವರ್ಷ ತಿಥಿನಲ್ಲಿ ನಾವು ಆ ಸತ್ತ ದಿನ ಅಂದರೆ ಮರಣ ಹೊಂದಿದ ದಿವಸ ತಿಥಿ ಮಾಸ ಪಕ್ಷ ಯಾವಾಗ ವರ್ಷದಲ್ಲಿ ಒಂದು ದಿವಸ ಬರುತ್ತೆ ಮರಣವಾಗಿರತಕ್ಕಂಥದ್ದು ಆವತ್ತು ಶ್ರಾದ್ದ ವಾರ್ಷಿಕ ಶ್ರಾದ್ದವನ್ನು ವರ್ಷ ತಿಥಿಯನ್ನು ಮಾಡಬೇಕು ಅಂತ ಶಾಸ್ತ್ರ ಇದೆ. ಒಂದು ವೇಳೆ ಮಾಡಿಕೊಳ್ಳೋಕೆ ಆಗದೆ ಇದ್ದ ಸಂದರ್ಭದಲ್ಲಿ ಗೋದಾನವನ್ನು ಮಾಡಿ ಕೃಚ್ಛಾಚರಣೆಯನ್ನು ಮಾಡಿ ಬೇರೆ ದಿನ ಮಾಡಬಹುದು ಅಂತ ಹೇಳ್ತದೆ. ಇನ್ನು ಕೆಲವು ಶುಚಿ ಬರುತ್ತೆ, ಕೆಲವು ಸತ್ತಾಗ ಅಥವಾ ಯಾರು ಹುಟ್ಟಿದಾಗ 11 ದಿವಸಗಳ ಕಾಲ ನಮಗೆ ಪೂರ್ವಡುವ ಅಥವಾ ಸೂತ್ರಗಳು ಬರ್ತದೆ. ಅಂಥ ಸಂದರ್ಭದಲ್ಲಿ ಸೂತ್ರ ಮುಗಿದ ನಂತರ ಮಾಡಬೇಕು ಅಂತ ಇರುತ್ತೆ. ಅಂಥ ಸಂದರ್ಭದಲ್ಲೂ ವರ್ಷದ ತಿಥಿನ ಮಾಡೋಕ್ಕಾಗಲಿಲ್ಲ, ಸತ್ತಿರತಕ್ಕಂಥ ತಿಥಿ ಮಾಸ ಪಕ್ಷಗಳು ಗೊತ್ತಿಲ್ಲ, ಜ್ಞಾತ ಅಜ್ಞಾತ ಏನೂ ಗೊತ್ತಿಲ್ಲ, ಅಂಥ ಸಂದರ್ಭದಲ್ಲಿ ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆಯವರೆಗೆ 15 ದಿನಗಳ ಕಾಲದಲ್ಲಿ ಹೆಚ್ಚಿನದಾಗಿ ದ್ವಾದಶಿಯನ್ನು ಹೇಳ್ತಾರೆ, ಬಿಟ್ಟರೆ ಅಮಾವಾಸ್ಯ ತಿಥಿಯನ್ನು ಹೇಳ್ತಾರೆ. ಅವತ್ತು ಸರ್ವಪಿತೃಗಳಿಗೆ ಅಂದರೆ ನಮ್ಮಲ್ಲಿ ಯಾರ್ಯಾರು ಇರ್ತಾರೆ ತಿಥಿಯನ್ನು ಮಾಡತಕ್ಕಂಥವ್ರು ತರ್ಪಣ ಕೊಡ್ತಕ್ಕಂಥವ್ರು ನಮಗೆ ಸಂಬಂಧಪಟ್ಟಂಥವ್ರು ಯಾರಿರ್ತಾರೆ ರಕ್ತ ಸಂಬಂಧಿಕರು ಅವರಿಗೆ ಕೊಡಬೇಕು ಅಂತ ಹೇಳ್ತದೆ. ಹೇಗೆ ಕೊಡಬೇಕಪ್ಪ ಅಂದರೆ ತಂದೆ ತಾತ ಮುತ್ತಾತ ಕೊಡ್ಬೋದು, ತಾಯಿ ಅಜ್ಜಿ ಮುತ್ತಜ್ಜಿ ಕೊಡ್ಬೋದು, ಹೆಣ್ಣು ಕೊಟ್ಟಂತಹ ಮಾವನಿಗೆ ಅತ್ತೆಯವರಿಗೆ ತಿಥಿಯಲ್ಲಿ ತರ್ಪಣವನ್ನು ತಿಥಿಯನ್ನು ಇಡಬಹುದು, ಹಾಗೆ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮನವರಿಗೆ ಕೊಡಬಹುದು, ಹೆಣ್ಣು ಕೊಟ್ಟ ಮಾವನಿಗೆ ನಾವು ತರ್ಪಣವನ್ನು ಕೊಡಬಹುದು ಅಂತ ತಿಥಿಯನ್ನು ಮಾಡಬಹುದು ಅಂತ ಹೇಳ್ತೇವೆ. ಹಾಗೆ ಸರ್ವಪಿತೃ ಅಮಾವಾಸ್ಯೆ ಎಲ್ಲ ಪಿತೃಗಳಿಗೂ ಕೂಡ ನಾವು ಅಲ್ಲಿ ಪಿಂಡ ಪ್ರದಾನವನ್ನು ಮಾಡಬಹುದು, ತರ್ಪಣವನ್ನು ಮಾಡಬಹುದು ಅಂತ ಹೇಳ್ತದೆ. ಒಂದು ವರ್ಷದ ಹಿಂದೆ, ಒಂದು ವರ್ಷ ಆಗಿಲ್ಲ ಯಾರು ಮರಣ ಹೊಂದಿರ್ತಾರೆ ಅಂಥವರಿಗೆ ತರ್ಪಣಗಳು ತಿಥಿಗಳು ಇರೋದಿಲ್ಲ, ಅವರಿಗೆ ಮುಂದಿನ ವರ್ಷದಿಂದ ಅವರಿಗೆ ಪ್ರಾರಂಭ ಆಗುತ್ತೆ. ಹೀಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಈ ತಿಥಿ ಅನ್ನುವಂಥದ್ದು ಮಕ್ಕಳೇ ಮಾಡತಕ್ಕಂಥದ್ದು, ಮತ್ತು ಪಿತೃಗಳಿಗೆ ಅವರಿಗೆ ಮಕ್ಕಳಿಂದ ತಿಲೋದಕವನ್ನು ಅವರಿಗೆ ಪಿಂಡ ಪ್ರದಾನವನ್ನು ಮಾಡಿದಾಗ ಅವರಿಗೆ ತೃಪ್ತಿ ಆಗ್ತದೆ ಅಂತೇಳಿ. ಈಗ ದಶದಾನಗಳನ್ನು ಷೋಡಶ ದಾನಗಳನ್ನು ಮಾಡಬೇಕು ಅಂತ ಹೇಳ್ತೀವಿ. ಆ ದಾನ ಮಾಡೋದ್ರಿಂದ ಅವರಿಗೆ ಪರಲೋಕದಲ್ಲಿ ಎಲ್ಲ ಅವರಿಗೆ ಸಿಗಬೇಕು ಅಂತೇಳಿ. ದೀಪದಾನ ಮಾಡೋದ್ರಿಂದ ಪರಲೋಕದಲ್ಲಿ ಅವರಿಗೆ ಅಂಧಕಾರ ಬಾಧೆ ನಿವಾರಣೆ ಆಗ್ತದೆ, ಕತ್ತಲು ನಿವಾರಣೆ ಆಗ್ತದೆ. ಹಾಗೆ ಹಣ್ಣುಗಳನ್ನು ಕೊಡೋದು ಇಹ್ವಾ ಚಾಂಚಲ್ಯ, ಬಾಯಲ್ಲಿ ತಿನ್ನಬೇಕು, ಹಣ್ಣು ತಿನ್ನಬೇಕು ಅಂತ ಆಸೆ ಬರುತ್ತೆ, ಅದು ಅವರಿಗೆ ನಿವಾರಣೆ ಆಗ್ತದೆ. ತೃಷಾಬಾಧ ನಿವಾರಣಾರ್ಥಂ ಅವರಿಗೆ ನೀರು ಕುಡಿಬೇಕು, ಏನೋ ಕುಡಿಬೇಕು ಅನಿಸುತ್ತೆ ಅಂತೇಳಿ ಅವರಿಗೆ ನೀರನ್ನು ಕೊಡ್ತಕ್ಕಂಥದ್ದು. ಹೀಗೆ ಮತ್ತು ಅವರು ಮರ್ಯಾದೆಯನ್ನು ಮುಚ್ಚಿಕೊಳ್ಳೋದಕ್ಕೆ ವಸ್ತ್ರವನ್ನು ಕೊಡ್ತಕ್ಕಂಥ, ಹೀಗೆ ಅವ್ರು ಶೀತ ವಾತಾವರಣ ಶೀತ ಬಾಧೆ ಆದರೆ ಅವರಿಗೆ ವಸ್ತ್ರ ಸಿಗಲಿ ಅಂತೇಳಿ ನಾವು ಇಲ್ಲಿ ಅವರಿಗೆ ಎಲ್ಲವನ್ನು ಕೊಡ್ತಕ್ಕಂಥದ್ದು. ಅವ್ರು ಎಲ್ಲೇ ಇದ್ದರೂ ಕೂಡ ಅವರಿಗೆ ಇಲ್ಲಿ ನಾವು ಕೊಟ್ಟದ್ರಿಂದ ಅವರು ಪರಲೋಕದಲ್ಲಿ ಎಲ್ಲೇ ಇದ್ದರೂ ಅವರಿಗೆ ಸಿಗಬೇಕು, ಇಲ್ಲಿ ದಾನ ಕೊಟ್ಟದ್ರಿಂದ ಫಲ ಅವ್ರಿಗೆ ಸಿಗಬೇಕು ಅಂತೇಳಿ ಕೊಡ್ತಕ್ಕಂಥದ್ದು. ಹೀಗಾಗಿ ವಿಶೇಷವಾಗಿರ್ತಕ್ಕಂಥ ಪಕ್ಷದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪಿತೃಗಳಿಗೆ ನಾವು ತರ್ಪಣವನ್ನು ಬಿಡೋದ್ರಿಂದ ಪಿಂಡ ಪ್ರದಾನವನ್ನು ಮಾಡೋದ್ರಿಂದ ಇವರಿಗೆ ಪೂರ್ತಿಯಾಗಿರ್ತಕ್ಕಂಥ ತೃಪ್ತಿ ಸಿಗ್ತದೆ ಎನ್ನುವಂಥದ್ದು. ಇನ್ನು ವಿಶೇಷವಾಗಿ ಈ ಪಿತೃಪಕ್ಷದಲ್ಲೇನೆ ಯಾಕೆ ಮಾಡಬೇಕು ಅಂತಂದರೆ, ಈ ಪಿತೃಪಕ್ಷ ವಿಶೇಷವಾಗಿರ್ತಕ್ಕಂಥ ಸರ್ವಪಿತೃಗಳಿಗೆ ನಿಮಗೆ ಗೊತ್ತು ತಿಥಿಕರ್ಮಗಳನ್ನು ಬಿಡಬಾರ್ದು ಅಂತ ಹೇಳ್ತಾರೆ. ಯಾರು ಹಿಂದಿನ ಪೂರ್ವಜ ಹಿಂದಿನ ತಲೆಮಾರಿನ ಬಂದಿರತಕ್ಕಂಥವ್ರು ನಾವು ತಿಥಿಕರ್ಮಗಳನ್ನು ಬಿಡಬಾರ್ದು. ತಿಥಿಕರ್ಮಗಳನ್ನು ಬಿಡೋದ್ರಿಂದ ನಮಗೆ ಮುಂದಿನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಂಶ ಪಾರಂಪರೆ ನಿಂತು ಹೋಗ್ತದೆ ಅಂತೇಳಿ. ನಾವು ಸ್ಥಿತಿಕರ್ಮಗಳನ್ನು ಮಾಡಿದ ಮೇಲೆ ನಾವು ಏನು ಹೇಳ್ತೀವಿ ಅಂದರೆ ಆಶೀರ್ವಾದ ಅಚಂದ್ರಾರ್ಕ ವಂಶಾಭಿವೃದ್ಧಿ ರಸ್ತು ಅಂದರೆ ಆಶೀರ್ವಾದವೇ ಆಗಿರ್ತದೆ. ಸೂರ್ಯ ಚಂದ್ರ ಇರುವರೆಗೂ ಕೂಡ ನಿಮ್ಮ ವಂಶ ಬೆಳಕೊಂಡು ಹೋಗಬೇಕು, ವಂಶಾಭಿವೃದ್ಧಿ ಆಗಬೇಕು, ಮುಂದಿನ ತಲೆಮಾರಿನಲ್ಲಿ ಅವರಿಗೆ ಆಯುಷ್ಯ ಆರೋಗ್ಯ ಸುಖ ಸಮೃದ್ಧಿ ಶಾಂತಿ ಎಲ್ಲವೂ ಕೂಡ ದೊರಕಬೇಕು, ಮತ್ತು ಎಲ್ಲ ರೀತಿಯಲ್ಲೂ ಅವರಿಗೆ ರೋಗ ರುಜಿನ ಬಾಧೆಗಳು ಯಾವುದೇ ಶಾಪಗ್ರಸ್ತರಾಗಿ ಯಾವುದೇ ಒಂದು ತೊಂದರೆಗಳಿಗೆ ಒಳಗಾಗಬಾರ್ದು, ಪಿತೃಗಳ ಪೂರ್ಣಾನುಗ್ರಹ ಅವ್ರಿಗೆ ಇರಬೇಕು, ಹಿಂದಿನ ತಲೆಮಾರಿನ ಬಂದಿರತಕ್ಕಂಥ ಪುಣ್ಯಾಂಶ ಅವರಿಗೆ ಮುಂದೆ ದೊರಕಲಿ, ಮತ್ತು ಪಾಪದ ದೋಷ ನಿವೃತ್ತಿ ಹೊಂದಲಿ ಎನ್ನುವ ಕಾರಣಕ್ಕಾಗಿ ಇದನ್ನು ಮಕ್ಕಳೇ ಮಾಡಬೇಕಾಗಿದ್ದು. ಹಾಗಾಗಿ ಪುತ್ರರಿಗೆ ಪಿತೃಗಳನ್ನು ಮಾಡ್ತಕ್ಕಂಥ ಪುತ್ರ ಅಂದರೆ ಅವರ ಪುತ್ರ ಅನ್ನುವಂಥ ನರಕದಿಂದ ಕಾಪಾಡತಕ್ಕಂಥವರೇ ಪುತ್ರ ಅಂತ ಹೇಳಲ್ಪಡುತ್ತೆ. ಓಕೆ ಗುರುಜಿ, ಇನ್ನು ಗುರುಜಿ ಈಗ ನಾವು ಹಿರಿಯರಿಗೆ ಎಡೆ ಇಡ್ತೀವಿ ಅಂದರೆ ನಮ್ಮ ಜೊತೆಗೆ ಇಲ್ದಿದ್ದವ್ರಿಗೆ ಎಡೆ ಇಡ್ತೀವಿ ಅಂತ ಹೇಳೋದು ಪಿತೃಪಕ್ಷದ ಇದು. ಆದರೆ ಇರುವವರೆಗೂ ಕೂಡ ನಾವು ತಂದೆ ತಾಯಿಗಳು ಅಂತ ಕರೆದವರು ಯಾಕೆ ಆಮೇಲೆ ಪಿತೃಗಳು ಅಂತ ಹೇಳಿ ಕರೆಸ್ಕೊಳ್ತಾರೆ, ಅದಕ್ಕೆ ಕಾರಣ ಏನು ಅಂತ? ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಇಲ್ಲಿ ನಮಗೆ ಪಿತೃಪಕ್ಷ ಅಂದರೆ ಏನು ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳಿದ್ದಾರೆ. ಈ ಪಿತೃಗಳು ಅಂತ ಯಾತಕ್ಕೆ ಅನ್ನಿಸ್ಕೊಳ್ತಾರೆ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ಮುಖ್ಯವಾಗಿ ನಾವು ಹೆಸರಿನಿಂದ ವ್ಯವಹಾರ ಮಾಡ್ತಾ ಇರ್ತೀವಿ ಬದುಕಿರಬೇಕಾದ್ರೆ, ಆಮೇಲೆ ಸತ್ತ ನಂತರ ಪಿತೃದೇವತೆಗಳು ಅಂತ ಕರೆದಿವಿ, ಆ ಮನುಷ್ಯತ್ವದಿಂದ ಪಿತೃದೇವತೆಗಳು ಹೇಗೆ ಆಗ್ತಾರೆ ಅನ್ನಬೇಕಾದ್ರೆ, ಮನುಷ್ಯ ಸತ್ತ ಮೇಲೆ ಅವನನ್ನು ನಾವು ಶವ ಗಾತ್ರ ಕಲ್ಯ ಶರೀರ ಮತ್ತು ಪ್ರೇತ ಅಂತ ಕರಿತೀವಿ ನಾವು. ಈ ಪ್ರೇತ ಅಂತ ಕರೆದ ಮೇಲೆ ನಾವು ಮೊದಲ 12 ದಿನಗಳು ಕೂಡ ಪ್ರೇತೋದ್ದೇಶ್ಯ
ಕರ್ಮಗಳು ನಡೆಯುತ್ತವೆ. ಹೇಗೆ ಅಂದರೆ ಮೊದಲನೇ ಸತ್ತ ದಿನದಲ್ಲಿ ಫಸ್ಟು ಅದಕ್ಕೆ ಸಂಸ್ಕಾರ ಆಗುತ್ತೆ, ಪ್ಯೂರಿಫಿಕೇಷನ್ಸ್ ಅಂತ ಹೇಳ್ತೀವಿ ನಾವು ಅದನ್ನು. ಆ ಸಂಸ್ಕಾರಗಳಾದಮೇಲೆ ಆಮೇಲೆ ಕೆಲವು ವಿಧಿವಿಧಾನಗಳು ಆದಮೇಲೆ ದಹನ ಕ್ರಿಯೆ ಆಗುತ್ತೆ. ದಹನ ಕ್ರಿಯೆ ಆದಮೇಲೆ ದಹನ ಉತ್ತರ ಕ್ರಿಯೆ ಅಂತ ಆಗುತ್ತೆ. ಇವೆಲ್ಲವೂ ಮೊದಲನೇ ದಿನ ಆಗ್ತಕ್ಕಂಥದ್ದು. ಅಲ್ಲಿ ಸಂಕಲ್ಪದಲ್ಲೇ ಬರುತ್ತೆ, ಮರಣ ದಿನಾದಾರಭ್ಯ ಅತ್ಯ ಅದ್ಯ ಪ್ರಥಮೇ ಹನಿ, ಮರಣ ದಿನಾದಾರಭ್ಯ ಅತ್ಯ ದ್ವಿತೀಯ ಹನಿ, ತೃತೀಯ ಹನಿ, ಹೀಗೆ ದಶಮೇ ಹನಿ ತನಕ ಬರುತ್ತೆ. 10 ದಿನಗಳ ತನಕ ನಿತ್ಯವಿಧಿ ಅಂತ ಮಾಡ್ತದೆ. ಈ ನಿತ್ಯವಿಧಿ ಎಲ್ಲವೂ ಮಾಡ್ತಕ್ಕಂಥದ್ದು ಪ್ರೇತವನ್ನು ಉದ್ದೇಶಿಸಿ. ಆ ಜೀವ ಏನು ಹೋಗಿರುತ್ತೆ ಅದನ್ನು ನಾವು ಪ್ರೇತ ಅಂತ ಕರಿತೀವಿ ನಾವಲ್ಲಿ. 11ನೇ ದಿನ ಅದಕ್ಕೆ ಸೋದಕುಂಭ ಶ್ರಾದ್ದ ಮತ್ತು ಏಕೋದ್ದಿಷ್ಟ ಇವೆಲ್ಲವೂ ಆಗುತ್ತೆ. ಇವೆಲ್ಲವೂ ಆದಮೇಲೆ 12ನೇ ದಿನ ಸಪಿಂಡೀಕರಣ ಅಂತ ಆಗ್ತಕ್ಕಂಥದ್ದು. ಈ ಸಪಿಂಡೀಕರಣ ಅಂದರೆ ಏನು ಅಂದರೆ, ಯಾರು ವ್ಯಕ್ತಿ ಮೃತ ಆಗಿರ್ತಾನೆ ಅವನ ತಂದೆ ತಾತ ಮುತ್ತಾತನಲ್ಲಿ ಹೋಗಿರ್ತಕ್ಕಂಥವನನ್ನು ನಾವು ಸಂಯೋಜನೆ ಮಾಡ್ತಕ್ಕಂಥದ್ದು, ಅಂದರೆ ಸೇರಿಸ್ತಕ್ಕಂಥದ್ದು. ಇದು ಆದಮೇಲೆ ಅಲ್ಲೇ ಆ ಒಂದು ಪ್ರಯೋಗದಲ್ಲೇ ಬರುತ್ತೆ, ಮಂತ್ರಭಾಗದಲ್ಲೇ ಬರುತ್ತೆ, ಇತಃ ಪರಂ ಪ್ರೇತ ಶಬ್ದೋ ನಾಸ್ತಿ ಅಂತ ಬಹಳ ಸ್ಪಷ್ಟವಾಗಿ ಬರುತ್ತೆ ಅಲ್ಲಿ. ಇತಃ ಪರಂ ಪ್ರೇತ ಶಬ್ದೋ ನಾಸ್ತಿ, ಇನ್ನು ಮುಂದಕ್ಕೆ ಪ್ರೇತ ಶಬ್ದ ಅನ್ನೋದು ಇರೋದಿಲ್ಲ. ಅಲ್ಲಿ ತನಕನೂ ಕೂಡ ಆ ಜೀವಾತ್ಮ ಯಾವಾಗ ಒಂದು ಶರೀರವನ್ನು ಬಿಟ್ಟು ಹೋಗುತ್ತೆ, ಆ ಜೀವಾತ್ಮ ಪ್ರಾಣ ಹೋದ ತಕ್ಷಣ ಜೀವಾತ್ಮ ತಕ್ಷಣ ಆಚೆಗೆ ಬರುತ್ತೆ, ಬಂದ ತಕ್ಷಣ ಸೂಕ್ಷ್ಮ ಶರೀರ ಅಂತ ಬರುತ್ತೆ ಅದಕ್ಕೆ. ಆ ಸೂಕ್ಷ್ಮ ಶರೀರದಲ್ಲಿ ಇದ್ದುಕೊಂಡು 12 ದಿನಗಳು ಕೂಡ ಒಬ್ಬ ವ್ಯಕ್ತಿ ಅಂದರೆ ತನ್ನ ಮಗ ಏನು ಮಾಡ್ತಾ ಇರ್ತಾನೆ ಕರ್ಮಗಳು ಅದೆಲ್ಲವನ್ನೂ ಕೂಡ ಕೂಲಂಕಷವಾಗಿ ಪರಿಶೀಲಿಸ್ತಾ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಮತ್ತು ಅವರು ನಿತ್ಯ ಏನು ವಿಧಿನಲ್ಲಿ ಮಾಡ್ತಾ ಇರ್ತಾನೆ, ನಿತ್ಯವಿಧಿ ಅಂತ ನಾನು ಆವಾಗಲೇ ಹೇಳ್ದಂಗೆ, ಅದರೊಳಗೆ ಶಿಲಾಸ್ನಾನ, ಮೃದಾಸ್ನಾನ, ವಾಸೋದಕ, ತಿಲೋದಕ, ಪಿಂಡೋದಕ, ಪಿಂಡ ಪ್ರದಾನ ಅಂತ ಹೇಳ್ತೀವಿ ನಾವು. ಈ ಪಂಚಕರ್ಮಗಳಾಗುತ್ತೆ ಅಲ್ಲಿ. ಅದಾದಮೇಲೆ ಅವರಿಗೆ ಆ ಒಂದು ಪಿಂಡವನ್ನು ಇಟ್ಟಮೇಲೆ ಅದೇ ಆಹಾರ ಆಗಿರುತ್ತೆ ಪ್ರೇತಕ್ಕೆ, ಅದನ್ನು ಪ್ರೇತಪಿಂಡ ಅಂತಲೇ ಹೆಸರೋದಕ್ಕೆ. ಇದು 12 ದಿನ ಆದಮೇಲೆ 12ನೇ ದಿನದಿಂದ ಪ್ರೇತತ್ವ ವಿಮುಕ್ತಿಯಾಗಿ ಪಿತೃಶಬ್ದ ಬರುತ್ತೆ. 12ನೇ ದಿನದಲ್ಲಿ ಪ್ರಯೋಗ ಆದಮೇಲೆ ಪಿತೃಶಬ್ದ ಬರುತ್ತೆ. ಅಲ್ಲಿಂದ ಆಚೆಗೆ ಅವರಿಗೆ ಮಾಸಿಕವನ್ನು ಮಾಡ್ಕೊಂಡು ಹೋಗ್ತೀವಿ ನಾವು ತಿಂಗಳು ತಿಂಗಳು. ಇವಾಗಷ್ಟೇ ಹೇಳ್ದಂಗೆ ಮಾಸಿಕವನ್ನು ಮಾಡಿಕೊಂಡು ವರ್ಷಾಂತ್ಯಕ್ಕೆ ಹೋಗ್ತೀವಿ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಪಿತೃ ಶಬ್ದ ಬರುತ್ತೆ. ಪಿತೃ ಶಬ್ದ ಬಂದ ತಕ್ಷಣ 13ನೇ ದಿನ ಇವರು ಎಲ್ಲಿ ವ್ಯಕ್ತಿ ಮೃತ ವ್ಯಕ್ತಿ ಸತ್ತಿರ್ತಾನೆ ಅಲ್ಲಿಂದ ಯಮಲೋಕಕ್ಕೆ ಯಮಪುರಿಗೆ ಪ್ರಯಾಣ ಮಾಡ್ತಾನೆ. ಆ ಯಮಪುರಿಗೆ ಪ್ರಯಾಣ ಮಾಡಬೇಕಾದ್ರೆ ಅಲ್ಲಿ ನಮಗೆ ಭೂಲೋಕದಿಂದ ಯಮಲೋಕಕ್ಕೆ ಗರುಡ ಪುರಾಣದಲ್ಲಿ ಹೇಳುತ್ತೆ 68,000 ಯೋಜನ ದೂರ ಇದೆ ಅಂತ. ಈ 68,000 ಯೋಜನ ದೂರ ಇರೋದನ್ನು ಕ್ರಮಿಸೋದಕ್ಕೆ 360 ದಿನಗಳು ಬೇಕಾಗುತ್ತೆ. ಆ 360 ದಿನಗಳು ಅನ್ನೋದನ್ನೇ ನಾವು 12 ತಿಂಗಳು ಅಂತ ಹೇಳೋದು. 12 ತಿಂಗಳು 12 ಮಾಸ ಅಂತ ಹೇಳ್ತೀವಿ. ಅತ್ರಿಂಶದ ದಿನ ಮಾಸ ಮುಚ್ಚತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗೆಯೇ ಮಾಸಾರ್ಧಂ ಪಕ್ಷ ಮುಚ್ಚತೆ ಅಂತಲೂ ಹೇಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ 12 ತಿಂಗಳುಗಳು ಕೂಡ ಅದು ಆ ಒಂದು ಜೀವಾತ್ಮ ಯಮಲೋಕದ ಕಡೆಗೆ ಯಮದ್ವಾದೆ ಮಹಾಘೋರೆ ಅಂತ ಎಲ್ಲ ಶ್ಲೋಕಗಳು ಬರುತ್ತೆ ಅಲ್ಲಿ. ಹಾಗಾಗಿ ಆ ಮಹಾಘೋರವಾಗಿರ್ತಕ್ಕಂಥ ಯಮಲೋಕಕ್ಕೆ ಆ ವೈತರಣಿ ನದಿ ಅಂತ ಬರುತ್ತೆ. ಅದಕ್ಕೋಸ್ಕರ ಗೋದಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು. ಇದೆಲ್ಲವನ್ನು ದಾಟಿದ ನಂತರ ಅಲ್ಲಿ ಯಮಲೋಕಕ್ಕೆ ಹೋದ ಮೇಲೆ ಅಲ್ಲಿ ಅವರ ಒಂದು ಗಳಿಸಿರ್ತಕ್ಕಂತಹ ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ಅಲ್ಲಿ ಎಲ್ಲವನ್ನು ಅನುಭವಿಸಿಕೊಂಡು ಆಮೇಲೆ ಸ್ವರ್ಗಕ್ಕೆ ಹೋಗಿ ಯಾವುದೇ ವ್ಯಕ್ತಿ ಸತ್ತ ತಕ್ಷಣ ಹೋಗೋದೆ, ಅವನು ಪುಣ್ಯ ಮಾಡಿದನೋ ಪಾಪ ಮಾಡಿದನೋ, ಹೋಗೋದು ಫಸ್ಟ್ ನರಕಕ್ಕೆ. ಆ ನರಕಕ್ಕೆ ಹೋಗಿ ಅಲ್ಲಿ ತನ್ನ ಒಂದು ಪ್ರಾರಬ್ಧ ಕರ್ಮವನ್ನೆಲ್ಲ ಪಾಪಗಳನ್ನು ಅನುಭವಿಸಿ ಆಮೇಲೆ ಈ ಒಂದು ಪುಣ್ಯಕರ್ಮವನ್ನು ಏನು ಅನುಭವಿಸ್ಬೇಕಾದ್ರೆ ಅದು ಸ್ವರ್ಗಕ್ಕೆ ಬಂದು ಅಲ್ಲಿ ಕ್ಷೀಣೆ ಪುಣ್ಯ ಮಲ್ತಿಲೋಕಂ ವಿಶಂತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ರೀತಿಯಲ್ಲಿ ಅಲ್ಲಿ ಪುಣ್ಯ ಎಲ್ಲ ತಾನು ಮಾಡಿರ್ತಕ್ಕಂಥದ್ದು ಗಳಿಸಿರ್ತಕ್ಕಂಥದ್ದು ಕ್ಷಯಿಸಿದ ಮೇಲೆ ಆಮೇಲೆ ಮತ್ತೆ ಭೂಲೋಕಕ್ಕೆ ಬರ್ತಾನೆ. ಇದೇ ಜನನ ಮರಣಗಳ ಚಕ್ರ ತಿರುಗ್ತಾ ಹೋಗುತ್ತೆ. ಈ ಥರ ಆಗ್ತಕ್ಕಂಥವ್ರು ಪಿತೃದೇವತೆಗಳಾಗಿರ್ತಾರೆ. ಈ ಪಿತೃದೇವತೆಗಳಿಗೆ ಆಹಾರ ಆಗಿದ್ರೆ ಯಾವಾಗ ಕೊಡಬೇಕು ಅಂದರೆ ಅವರಿಗೆ 30 ದಿನ, ನಮಗೆ ಏನಿದೆ 1 ತಿಂಗಳು ಅನ್ನೋದು ಅದು 1 ದಿನ, ಅವರಿಗೆ 1 ದಿನ ಕರೆಕ್ಟಾಗಿ ಲೆಕ್ಕ ಇಟ್ಕೋಬೇಕು ಅದನ್ನು. ಆ 1 ದಿನ ಅನ್ನೋದು ಪ್ರತಿದಿನ ಪ್ರತಿ ತಿಂಗಳು ಅಮಾವಾಸ್ಯ ದಿನ ಅವರಿಗೆ ಮೊದಲನೇ ದಿನ 1 ದಿನ ಲೆಕ್ಕ ಅದು. ಸೊ ಪ್ರತಿ ಅಮಾವಾಸ್ಯನಲ್ಲೂ ಕೂಡ ಒಂದೊಂದು ದಿನ ಆಗ್ತಾ ಹೋಗುತ್ತೆ ಅವರಿಗೆ. ಹಾಗಾಗಿ ಪ್ರತಿ ಅಮಾವಾಸ್ಯನಲ್ಲೂ ಕೂಡ ಧರ್ಮಶಾಸ್ತ್ರದ ಪ್ರಕಾರ ಶ್ರಾದ್ದವನ್ನು ಮಾಡಬೇಕು, ಪರ್ವಶ್ರಾದ್ದವನ್ನು ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೆ ಕಲಿಯುಗದಲ್ಲಿ ಅಷ್ಟೊಂದು ಕಷ್ಟ ಆಗುತ್ತೆ, ಅದನ್ನು ತರ್ಪಣವನ್ನು ಆದರೂ ಬಿಡಬೇಕು ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ತಿಲ ಅಂದರೆ ಕರಿ ಎಳ್ಳನ್ನು ಸೇರಿಸಿ ತಿಲ ತರ್ಪಣವನ್ನು ಬಿಟ್ಟು ಸಾಮಾನ್ಯವಾಗಿ ಪಿತೃದೇವತೆಗಳಿಗೆ ಆಗಲಿ ಪ್ರೇತಗಳಿಗೆ ಆಗಲಿ ಆಹಾರ ಯಾವುದು ಅಂದರೆ ಪಿಂಡ ಅಂತ ನಾವೇನು ಕರಿತೀವಿ ಅದು ಅದು ಅಕಸ್ಮಾತ್ ಕೊಟ್ಟಿರಲಿಲ್ಲ ಅಂದರೆ ತಿಲೋದಕ ಅಂತ ಕರಿತೀವಿ ನಾವು. ಕರಿ ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಯಾವುದು ತರ್ಪಣವನ್ನು ಬಿಟ್ಟಿರ್ತಾರೆ ಅದು. ಕೆಲವು ಸತಿ ಕರಿ ಎಳ್ಳು ಇಲ್ಲದೇ ಕೇವಲ ಜಲೋದಕವನ್ನೂ ಕೂಡ ಹೇಳಿದೆ ಧರ್ಮಶಾಸ್ತ್ರದಲ್ಲಿ ಕೆಲವು ಕಡೆ. ಸೊ ಹಾಗಾಗಿ ಪಿತೃಗಳಿಗೆ ಬಹಳ ಮುಖ್ಯವಾಗಿ ಆಹಾರ ಅಂದರೆ ಅವರಿಗೆ ಪಿಂಡ ಮತ್ತು ತಿಲೋದಕ ಅಥವಾ ಕೇವಲ ಜಲ, ಇದನ್ನು ನಾವು ಆಹಾರವಾಗಿ ಪ್ರತಿ ಅಮಾವಾಸ್ಯನಲ್ಲಿ ಕೊಡ್ತು ಅಂದರೆ ಪ್ರತಿ ದಿನವೂ ಅವ್ರಿಗೆ ಆಹಾರ ಕೊಟ್ಟಂಗೆ ಆಗುತ್ತೆ. ಇದರೊಳಗೆ ವಿಶೇಷ ಏನು ಅಂದರೆ ನಾನು ಇವಾಗಷ್ಟೇ ಹೇಳ್ದಂಗೆ 360 ದಿನ ಇರುತ್ತೆ ಒಂದು ಸಂವತ್ಸರ ಅಂದರೆ ನಮ್ಮಲ್ಲಿ.
ಆ 360 ದಿನದಲ್ಲಿ ಈ 15 ದಿನವನ್ನು ಭಾದ್ರಪದ ಮಾಸದ ಕೃಷ್ಣಪಕ್ಷ ಪಾಡ್ಯದಿಂದ ಅಮಾವಾಸ್ಯೆಯ ತನಕ ಈ ಪಕ್ಷ, ಇದನ್ನು ಪಕ್ಷ ಅಂದರೆ 15 ದಿನ ಅಂತ ಅರ್ಥ. ಪಿತೃಗಳಿಗೋಸ್ಕರ ಉದ್ದೇಶಿಸಿ ಮಾಡತಕ್ಕಂಥದ್ದನ್ನು ಪಿತೃಪಕ್ಷ ಅಂತ ಕರಿತೀವಿ. ಈ ಪಿತೃಪಕ್ಷದಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ, ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಪಿತೃಪದ ಯಾಕೆ ಅಂದರೆ ಪಿತೃಪಕ್ಷ ಅನ್ನೋ ಪದನೇ ಹೇಳುತ್ತೆ, ಇದು ಕೇವಲ ಪಿತೃಗಳಿಗೋಸ್ಕರ ಮೀಸಲಾಗಿಟ್ಟಿರ್ತಕ್ಕಂತಹ 15 ದಿನಗಳು. ಆ ಒಂದು ಕಾಲದಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ, ಹಾಗಾಗಿ ಕೇವಲ ಪಿತೃ ಕಾರ್ಯವನ್ನೇ ಮಾಡಬೇಕು. ಹಾಗಾದರೆ ಪಿತೃ ಕಾರ್ಯ ಅಂದರೆ ಡೈಲಿ ಏನು ಮಾಡಬೇಕು ಅಂತ ಕೇಳ್ತಾರೆ ಎಷ್ಟೋ ಜನ. ಡೈಲಿ ಮಾಡಬೇಕಾದ್ದು ಅಂದರೆ ನೀವು ಡೈಲಿ ಶ್ರಾದ್ದ ಮಾಡಬೇಕಾಗಿಲ್ಲ, ಆ ಪಿತೃಪಕ್ಷದಲ್ಲಿ ಯಾವುದೋ ಒಂದು ದಿನ ಶ್ರಾದ್ದವನ್ನು ಮಾಡಬೇಕಾಗತ್ತೆ, ಮಿಕ್ಕಿದ ದಿನಗಳಲ್ಲೆಲ್ಲೂ ತರ್ಪಣಾದಿಗಳನ್ನು ಕೊಟ್ಕೊಂಡು ಬರಬೇಕಾಗತ್ತೆ. ಸೊ ಇದನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಪಿತೃದೇವತೆ. ಯಾಕೆ ಅಂದರೆ ಗರುಡ ಪುರಾಣದ ಪ್ರಕಾರ ಈ ಯಮಧರ್ಮರಾಜ ಪಿತೃದೇವತೆಗಳನ್ನು, ಆಯಾ ವಂಶದ ಪಿತೃದೇವತೆಗಳನ್ನು ಅವರವರ ಮನೆಗಳಿಗೆ ಕಳಿಸಿರ್ತಾನೆ. ಅವನು ನೀವು ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮಕ್ಕಳು ಕೊಡ್ತಕ್ಕಂತಹ ಆಹಾರವನ್ನು ತಗೊಂಡು 15 ದಿನಗಳ ನಂತರ ಬನ್ನಿ ಅಂತ. ಹಾಗಾಗಿ 15 ದಿನಗಳು ಕೂಡ ನಮ್ಮ ಮನೆಯ ಬಾಗಿಲ ಬಳಿ ಅವ್ರು ಕಾಯ್ತಾ ಇರ್ತಾರೆ. ಕಾದ್ಬಿಟ್ಟು ಅವರು ನಮಗಿವತ್ತು ಆಹಾರ ಕೊಡ್ತಾರೆ, ನಮ್ಮ ಮಕ್ಕಳುಗಳು ಆಹಾರ ಕೊಡ್ತಾರೆ ನಮಗೆ ಅಂತ ಕಾಯ್ತಾ ಇರ್ತಾರೆ. ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಬಹಳ ನಿರಾಶೆಯಿಂದ, ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ನಿರಾಶಾ ಪಿತರೋಗತಃ ಅಂತ. ಹಾಗಾಗಿ ನಿರಾಸೆಯಿಂದ ಹೋಗ್ತಾರೆ ಅವರು ಅಂತ ಹೇಳುತ್ತೆ. ಹಾಗಾಗಿ ಆ ನಿರಾಸೆಯನ್ನು ಪಿತೃದೇವತೆಗಳು ಯಾರು ಇರ್ತಾರೆ ಅಂದರೆ ನಮ್ಮ ತಂದೆ ತಾತ ಮುತ್ತಾತಂದು ಅಥವಾ ತಾಯಿ ಅಜ್ಜಿ ಮುತ್ತಜ್ಜಿ ಯಾರು ಇರ್ತಾರೆ ಅವರಿಗೆ ಅಥವಾ ಇನ್ನೂ ಕೆಲವು ಸಂಬಂಧಿಕರು ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕೊಡತಕ್ಕಂತಹ ಒಂದು ಪಾಸಿಬಿಲಿಟಿ ಇರೋದು ಅಥವಾ ಅವಕಾಶ ಇರತಕ್ಕಂಥದ್ದು ಪಿತೃಪಕ್ಷದಲ್ಲಿ ಮಾತ್ರ, ಬೇರೆ ಯಾವಾಗಲೂ ಕೂಡ ನಾವು ಕೊಡಬೇಕಾಗಿಲ್ಲ. ಓಕೆ ಗುರುಜಿ, ಮತ್ತಷ್ಟು ಮಾತನಾಡ್ತಾ ಹೋಗೋಣ ಚಿಕ್ಕ ಒಂದು ಬೇಕಾದ ಮೇಲೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕ